ಸದ್ಯ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯತಾ ಇದೆ ಈ ಅಧಿವೇಶನಕ್ಕೆ ಸಾಲು ಸಾಲು ಕಾವು ತಟ್ಟಿದ್ದು ಅದರಲ್ಲೂ ಸಾರಿಗೆ ನೌಕರರ ಪ್ರತಿಭಟನೆ ಸರ್ಕಾರಕ್ಕೆ ಕಗ್ಗಂಟಾಗಿ ಪರಿಣಮಿಸಿದೆ ಸ್ಥಳಕ್ಕೆ ಸಾರಿಗೆ ಸಚಿವ ಶ್ರೀರಾಮುಲು ಬಂದರೂ ಕೂಡ ನೌಕರರ ಬೇಡಿಕೆ ಕಗ್ಗಂಟಾಗಿ ಉಳಿದಿದೆ ಏನು ಈ ಸ್ಟೋರಿ ಅಂತೀರಾ ಈ ವರದಿ ನೋಡಿ ಸಾರಿಗೆ ನೌಕರ ಪ್ರತಿಭಟನೆ ರಾಜ್ಯ ಸರ್ಕಾರಕ್ಕೆ ಕಗ್ಗಂಟು ಸುವರ್ಣ ಸೌಧದ ವರೆಗೂ ಕೇಳಿಸ್ತಾ ಇದೆ ಪ್ರತಿಭಟನೆಯ ಕೂಗು ಬೇಕೇ ಬೇಕು ನಮಗೆ ನ್ಯಾಯ ಬೇಕು ಎಂದು ಕೂಗುತ್ತಿರುವ ಸಾರಿಗೆ ನೌಕರರು ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಬೆಳಗಾವಿಯ ಸುವರ್ಣ ವಿಧಾನಸೌಧ ಎದುರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಕಳೆದ 6 ದಿನಗಳಿಂದ ಅನಿರ್ದಿಷ್ಟಾವಧಿ ಉಪವಾಸ ಮುಷ್ಕರ ಹಮ್ಮಿಕೊಂಡಿದ್ದು ಸಾರಿಗೆ ನೌಕರ ಧರಣಿ ಸರ್ಕಾರಕ್ಕೆ ಕಗ್ಗಂಟಾಗಿದೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಸಾರಿಗೆ ಒಕ್ಕೂಟದ ಮುಖಂಡರು ಹಾಗೂ ನೌಕರರು ಸುವರ್ಣ ಸೌಧ ಎದುರುಗಡೆ ಬಸ್ತವಾಡ ಪ್ರದೇಶದಲ್ಲಿ ಚಳಿಗಾಲಿ ಎನ್ನದೆ ಮಕ್ಕಳು ಮಹಿಳೆಯರು ಅಹೋರಾತ್ರಿಯ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಪ್ರತಿಭಟನೆ 19 ರಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ 5ನೇ ದಿನ ಕಾಲಿಟ್ಟಿದ್ದೀವಿ 4ನೇ ದಿನಕ್ಕೆ ನಮ್ಮ ಏನು 6 ಜನ ನಾವು ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ವು ನಮಗೆಲ್ಲ ಲೋ ಬಿಪಿ ಮತ್ತು ಬಿಪಿ ಅಲ್ಲಿ ವೇರಿಯೇಷನ್ ಆದ ಕಾರಣ ನಮ್ಮನ್ನೆಲ್ಲ ಹಾಸ್ಪಿಟಲೈಸ್ ಮಾಡಿದ್ರು ನಿನ್ನೆ ನಾವು ಒಂದು 6 ಜನ ನಾವು ಹೋಗಿ ಮತ್ತೆ ಟ್ರೀಟ್ಮೆಂಟ್ ತಗೊಂಡ್ಬಂದು ಮತ್ತೆ ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೀವಿ ನಾವು ಇಲ್ಲದ ಸಮಯದಲ್ಲಿ ಮತ್ತೆ ಇನ್ನೂ 6 ನಮ್ಮ ನೌಕರರು ಉಪವಾಸ ಸತ್ಯಾಗ್ರಹದಲ್ಲಿ ನಿರತರಾಗಿದ್ದಾರೆ ಕಳೆದ ವರ್ಷ ಸಾರಿಗೆ ಇಲಾಖೆ ನೌಕರರ ಒಕ್ಕೂಟದಿಂದ ಪ್ರತಿಭಟನೆಗೆ ಕರೆ ನೀಡಿದ ಸಂದರ್ಭದಲ್ಲಿ 2500 ಕ್ಕೂ ಹೆಚ್ಚು ಸಾರಿಗೆ ನೌಕರರನ್ನ ಅಮಾನತ್ತು ಮಾಡಿ ಇಲಾಖೆ ಆದೇಶವನ್ನ ಹೊರಡಿಸಿತು ಕೆಲವರು ಹೊಟ್ಟೆ ಪಾಡಿಗಾಗಿ ಅನಿವಾರ್ಯವಾಗಿ ಇಲಾಖೆಯ ಷರತ್ತುಗಳನ್ನು ಒಪ್ಪಿಕೊಂಡು ಕೆಲಸ ಸೇರಿಕೊಂಡಿದ್ದಾರೆ ಇನ್ನು 750 ಜನ ಹೊರಗೆ ಉಳಿದಿದ್ದಾರೆ ಅವರ ಮೇಲೆ ಪೊಲೀಸ್ ಕೇಸ್ಗಳನ್ನು ಹಾಕಲಾಗಿದೆ ಇವುಗಳನ್ನು ಹಿಂಪಡೆಯುವಂತೆ ನಾವು ಸರ್ಕಾರಕ್ಕೆ ಒತ್ತಾಯಿಸಿ ಸೇವಾ ಭದ್ರತೆ 7ನೇ ವೇತನ ಆಯೋಗ ಶಿಫಾರಸಿಗೆ ಮತ್ತು ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳ ಕಿರುಕುಳ ತಪ್ಪಿಸಲು ನಾವು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಯಾರು ಕೂಡ ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ ನಮಗೆ ಒಂದು ಹೊತ್ತು ಊಟಕ್ಕೂ ಕೂಡ ಗತಿ ಇಲ್ಲ ರೀತಿ ಸರ್ಕಾರ ಮಾಡಿದೆ ಎಂದು ಪ್ರತಿಭಟನಾಕಾರರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸರ್ ಸದ್ಯಕ್ಕೆ 29 ರವರೆಗೂ ನಾವು ಅದರ ಬಗ್ಗೆ ಯಾವುದೇ ಒಂದು ನಿರ್ಧಾರ ಕೈಗೊಂಡಿಲ್ಲ ಏನು ಶಾಂತಿಯುತವಾಗಿ ಮಾಡಬೇಕು ಆ ಒಂದು ನೀ ಹಿನ್ನೆಲೆಯಲ್ಲಿ ನಾವು ಶಾಂತಿಯುತ ಹೋರಾಟಗಳಿಗೆ ಮನ್ನಣೆ ಕೊಟ್ಟು ಸರ್ಕಾರದ ಗಮನ ಸೆಳೆಯುವಂತ ಕೆಲಸವನ್ನು ನಾವು ಏನು ಮಾಡ್ತಾ ಇದ್ದೀವಿ ಸರ್ಕಾರದ ಈಗ ರಾಮಲು ಸಾಹೇಬರು ಬಂದು ಒಂದು ಸಲ ಮಾತಾಡ್ಕೊಂಡು ಹೋಗಿದ್ದಾರೆ ಮತ್ತೆ ಅವರು ಏನೋ ಬೆಳವಣಿಗೆಗಳು ಮಾಡ್ತಾ ಇದ್ದೀವಿ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ ಶಾಂತಿಯಿಂದ ಇರಿ ಅಂತ ಒಂದು ಕಡೆ ಬೇರೆ ಕಡೆಯಿಂದೆಲ್ಲ ಬಲಮೂಲಗಳಿಂದ ವಿಚಾರಗಳಿದೆ ಸೋ ನಾವು ಆ ರೀತಿಯಲ್ಲಿ ನಾವು ಶಾಂತಿಯುತ ಹೋರಾಟಗಳಿಗೆ ಮನ್ನಣೆಯಲ್ಲಿ ನಾವು ಶಾಂತಿಯುತವಾಗಿ ನಾವು ಹೋರಾಟನ ಮಾಡ್ತಾ ಇದ್ದೀವಿ ಆದರೆ ಮುಂದಿನ ದಿನಗಳಲ್ಲಿ ಇದು ಉಗ್ರ ಹೋರಾಟಕ್ಕೆ ಹೋಗೋದು ಬಿಡೋದು ಸರ್ಕಾರದ ಕೈಯಲ್ಲಿರುತ್ತೆ ಯಾಕಂದರೆ ನಾವು ಇನ್ನೂ ಎಷ್ಟು ಸಾರಿ ಮನವಿ ಪತ್ರಗಳನ್ನ ಕೊಡಬೇಕು ಮತ್ತು ಇನ್ನೂ 6 ರೀತಿಯಲ್ಲಿ ನಾವು ಶಾಂತಿಯುತ ಹೋರಾಟಗಳು ಮಾಡಿದ್ರೂ ಸರ್ಕಾರ ನಮ್ಮ ಕಡೆ ತಿರುಗಿ ನೋಡಿಲ್ಲ ಅಂದರೆ ಬೇರೆ ದಾರಿ ಏನಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸಾರಿಗೆ ನೌಕರರ ಪ್ರತಿಭಟನೆಯ ಸ್ಥಳಕ್ಕೆ ಸಾರಿಗೆ ಸಚಿವ ಶ್ರೀರಾಮುಲು ಬಂದು ಮಾತುಕತೆಯನ್ನ ನಡೆಸಿದ್ರು ಸಂಧಾನ ವಿಫಲವಾಗ್ತಾ ಇದ್ದಂತೆಯೇ ಪ್ರತಿಭಟನಾಕಾರರು ತಮ್ಮ ಅನಿರ್ದಿಷ್ಟಾವಧಿ ಉಪವಾಸ ಮುಷ್ಕರವನ್ನ ಮುಂದುವರೆಸಿದ್ದಾರೆ ಇನ್ನು ಇವರ ಪ್ರತಿಭಟನೆ ಹತ್ತಿಕ್ಕಲು ಪ್ರತಿಭಟನಾ ಸ್ಥಳದಲ್ಲಿ ವಿದ್ಯುತ್ ಕಟ್ ಮಾಡಿ ಪೊಲೀಸರು ಸ್ಥಳದಿಂದ ಹೋಗುವಂತೆ ಧಮಕಿ ಹಾಕ್ತಾ ಇದ್ದಾರೆ ಎಂದು ನೌಕರರು ಆರೋಪವನ್ನ ಮಾಡುತ್ತಿದ್ದಾರೆ ಈ ಪ್ರತಿಭಟನೆಯಲ್ಲಿ 6ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಪ್ರತಿಭಟನೆ ಪ್ರತಿಯೊಬ್ಬರ ಮೂಲಭೂತ ಹಕ್ಕುವಾಗಿದ್ದರೂ ಕೂಡ ಸರ್ಕಾರ ಇವರ ಪ್ರತಿಭಟನೆಯನ್ನ ಹತ್ತಿಕ್ಕಲು ಪ್ರಯತ್ನ ಮಾಡ್ತಾ ಇದೆ ಎಂಬುದು ಇಲ್ಲಿ ಪ್ರಶ್ನೆಯಾಗಿದೆ ಆದಷ್ಟು ಬೇಗನೆ ಇವರಿಗೆ ನ್ಯಾಯ ಸಿಗಲಿ ಎಂಬುದೇ ಸಾರ್ವಜನಿಕರ ಆಶಯವಾಗಿದೆ ಶಿವರಾಜ್ ನೇಸರಗಿ ಸೇ ಕನ್ನಡ ನ್ಯೂಸ್ ಬೆಳಗಾವಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ